ಜರ್ನಿ ಯಾವ ತರ ಸ್ಟಾರ್ಟ್ ಆಯ್ತು ಸರ್? ಸರ್, ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಒಂದ್ ಚಿಕ್ಕ ಈ ತರ ಒಂದೇ ಮಷೀನ್ ಇಂದ ಸ್ಟಾರ್ಟ್ ಮಾಡಿರೋದು. ಹೆಂಗಂದ್ರೆ ನಾ ಡೈಲಿ ನಾನೇ ಮಾರ್ಕೆಟ್ ಮಾಡಿ ಹಾಕಿ ಮತ್ತೆ ಕಲೆಕ್ಷನ್ ಮಾಡಿ ಮತ್ತೆ ಅಷ್ಟೇ ಮಾಡ್ಕೊಂಡು ಇಷ್ಟು ದೊಡ್ಡ ಇಂಡಸ್ಟ್ರಿ ಕಟ್ಕೊಂಡಿದ್ದೀನಿ. ನೋಡಿ ಸರ್, ಯಾವುದು ಫಸ್ಟ್ ಕೆಲಸ ಇರುತ್ತಲ್ಲ, ನಾವು ಗ್ರೌಂಡ್ ಲೆವೆಲ್ ಇಂದಾನೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಯಾವುದು ನಾವು ಮೇಲ್ಗಡೆ ಹೋಗಿ ರಾಜಾಗಿ ಕೂಡ್ತೀನಿ ಅಂತಂದ್ರೆ ಆಗಲ್ಲ. ಗ್ರೌಂಡ್ ಕೆಲಸದಿಂದಾನೆ ಮಾಡಬೇಕು. ಸಣ್ಣ ಕೆಲಸ ಇಂದ ನೋಡು ದೊಡ್ಡ ಕೆಲಸವರೆಗೂ ನಾವು ಮಾಡಿದರೆ ಇಲ್ಲಿ ಈ ಮಟ್ಟಕ್ಕೆ ಬರಕಾಗುತ್ತೆ. ಮನುಷ್ಯಂಗೆ ನಮ್ಮ ಕೆಲಸ ಮಾಡಲೇಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಅವ್ನು ಮಾಡೇ ಮಾಡ್ತಾನೆ ಮನುಷ್ಯ ಅಲ್ವಾ? ಹೌದು, ಅವ್ನ್ ಚಾಲೆಂಜ್ ಇರಬೇಕು, ನಾ ಮಾಡ್ತೀನಿ, ನನಗೆ ಹೋಪ್ಸ್ ಇರಬೇಕು, ನಾ ಮಾಡ್ತೀನಿ, ಇದು ನಾನು ಮುಟ್ತೀನಿ ಅಂತಂದ್ರೆ ಮಾಡ್ತಾರೆ. ಸರ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎಷ್ಟೇ ನಿಮಗೆ ಪ್ರಾಡಕ್ಟ್ಸ್ ಕಾಣ್ತಿದಾವಲ್ಲ, ಈ ಎಲ್ಲಾ ತರನು ಡೈ ಸಿಗುತ್ತೆ ನಮ್ಮ ಹತ್ರ. ಎಲ್ಲ ಕಲರ್ಸ್ ಇದಾವಲ್ಲ? ಅವು ಸಿಗುತ್ತೆ, ಕಲರ್ಸ್ ರಾ ಮೆಟೀರಿಯಲ್ ಸಿಗುತ್ತೆ. ಸಿಗುತ್ತೆ ಸಿಗುತ್ತೆ, ಇದು ಬರೀ ಮಾಡಿಟ್ಟಿರೋದಲ್ಲ, ಡೇ ಟು ಡೇ ಟರ್ನ್ ಓವರ್ ಮೂಮೆಂಟ್ ಆಗ್ತಾನೆ ಇರುತ್ತೆ ಇದು ಅಲ್ವಾ? ಸಾಯಂಕಾಲ ಡೈಲಿ 30-40 ಬಂಡಲ್, ಡೈಲಿ 30-40 ಬಂಡಲ್ ಆರ್ಡರ್ಸ್ ಬರುತ್ತೆ ಹೋಗುತ್ತೆ. ಸೇಲ್ ಆಗಲ್ಲ ಅನ್ನೋರಿಗೆ ಇದೊಂದು ಮೋಟಿವೇಶನ್. ಇದೊಂದು, ಹೌದು ಹೌದು, ನಾವು ಏನು ಮಷೀನ್ ಅಲ್ಲಿ ಕೈ ಹಚ್ಚೋದು ಅವಶ್ಯಕತೆ ಬೀಳಲ್ಲ. ಓಕೆ ಸರ್, ಇಲ್ಲಿ ನೋಡಿ, ಇವಾಗ ನಾವು ಇಲ್ಲಿ ನಿಂದೋದು ಅವಶ್ಯಕತೆ ಇಲ್ಲ. ಓಕೆ, ಅದು ತಾನಾಗೆ ಬರುತ್ತೆ, ತಾನಾಗೆ ಬೀಳುತ್ತೆ ಅಲ್ವಾ? ಈ ಕಡೆ ಕೆಳಗಡೆ ಬಿದ್ದಿರೋದ್ನ ಪ್ಯಾಕಿಂಗ್ ಮಾಡಿದ್ರೆ ಸಾಕು ಅಷ್ಟೇ. ಅಂದ್ರೆ ಈ ಕಡೆ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಈ ಹೆಣ್ಮಕ್ಳು ಇದಾರಲ್ಲ, ಲೇಡೀಸ್ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಮಷೀನ್ ಕೊಟ್ಟು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ. ಹಾ, ಅದನ್ನ ನಾವು ಕಂಪ್ಲೀಟ್ ಗೈಡೆನ್ಸ್ ಕೊಡ್ತೀವಿ ಅವ್ರಿಗೆ. ಹೇಗೆ ಮಾರ್ಕೆಟಿಂಗ್ ಮಾಡಬೇಕು, ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡಿ, ಎಲ್ಲಿ ಯಾವ ಮಾರ್ಕೆಟಿಗೆ ಹೋಗ್ಬೇಕು, ನಿಮ್ದು ಕೆಪಾಸಿಟಿ ಏನು, ನೀವು ಯಾವ ಕಸ್ಟಮರ್ ಹತ್ರ ಹೋಗ್ಬೇಕು, ಅದನ್ನ ನಾವು ಟೋಟಲ್ ತಿಳಿಸ್ಕೊಳಾಗುತ್ತೆ. ಇವಾಗ ನಾವು ಕೊಡ್ತೀವಲ್ಲ, ಅದೇ ಒಂದು 7-8 ರೂಪಾಯಿ ಕೆಜಿ ಏನಿದೆ ಕಸ್ಟಮರ್ಗೆ ಸೇವ್ ಆಗುತ್ತೆ. ಓನ್ ಇವಾಗ ಓನ್ ರಾ ಮೆಟೀರಿಯಲ್ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಲ್ಲ, ಅದು ಬೆನಿಫಿಟ್, ಕ್ವಾಲಿಟಿನೂ ಸಿಗುತ್ತೆ, ಕಡಿಮೆ ಪ್ರೈಸ್ ಅಲ್ಲೂ ಸಿಗುತ್ತೆ, ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ಬೋದು, ಸರ್ವೈವ್ ಆಗ್ಬೋದು. ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸೊ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನೋಡ್ತಾ ಇದ್ದೀರಿ, ನೀವು ಕಾಣ್ತಾ ಇದ್ದೀನಿ ಅಂತಂದ್ರೆ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಸೊ ಇವತ್ತೇನಂತಂದ್ರೆ ಹುಬ್ಬಳ್ಳಿಗೆ ಬಂದಿದ್ದೀನಿ ನಾನು, ಅನ್ನಪೂರ್ಣ ಇಂಡಸ್ಟ್ರೀಸ್ ಅಂತ ಹೇಳಿಸಿ. ಅವ್ರೇನಂತಂದ್ರೆ ಪೇಪರ್ ಪ್ಲೇಟ್ ಮತ್ತು ರಾ ಮೆಟೀರಿಯಲ್ ಅಂತಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ನಾನು ಕಾಣ್ತಾ ಇದ್ದೀನಿ ಏನಂತಂದ್ರೆ ಎಲ್ಲರೂ ಮಹಿಳೆಯರು ಏನಂತಂದ್ರೆ, ಸೊ ಅವ್ರು ಏನಂತಂದ್ರೆ ಪೇಪರ್ ಪ್ಲೇಟ್ ಏನಂತಂದ್ರೆ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಸೊ ನೀವು ಅಷ್ಟೇ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ತಾಲೂಕಲ್ಲಿ ಏನಂತಂದ್ರೆ ಮಹಿಳೆಯರಿಗೆ ಏನಂತಂದ್ರೆ ಸ್ವಯಂ ಉದ್ಯೋಗನ ಕಲ್ಪಿಸಬಹುದು ಅದನ್ನ. ಸೊ ಬ್ರದರ್ ಇದಾರೆ, ಬನ್ನಿ, ಅವ್ರು ಮಾತಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಸರ್, ಈಗ ನಿಮ್ದು ಯೂನಿಟ್ ನೋಡ್ಕೊಂಡು ಬಹಳ ಖುಷಿ ಅನ್ಸಿತ್ತು. ಥ್ಯಾಂಕ್ ಯು. ಎಲ್ಲರಿಗೂ ಏನಂತಂದ್ರೆ ನೀವು ಒಂದು ಉದ್ಯೋಗ ಕಲ್ಪಿಸಿದಿರಿ ಮತ್ತೆ ಸ್ವಂತ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಿ. ಸೊ ನಮ್ ಜನರಿಗೆ ಸೊ ನಿಮ್ಲಿಂದ ಒಂದು ಅನುಕೂಲ ಆಗುತ್ತೆ ಅಂತ ಅನ್ಕೊಂತೀನಿ. ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದೀನಿ ಸರ್. ಫಸ್ಟ್ ನಿಮ್ ಪರಿಚಯ ತಿಳಿಸ್ಕೊಡಿ ಸರ್. ನನ್ನ ಹೆಸರು ಅಕ್ಷಯ್ ಅಂತ ಹೇಳಿ. ಇವಾಗ ನನಗೆ ಏಜ್ 25. ನನಗೆ ಏನ್ ಇಂಟೆನ್ಷನ್ ಅಂತಂದ್ರೆ, ಎಲ್ಲರೂ ಎಲ್ಲ ಬಿಸ್ನೆಸ್ ಮಾಡಬಹುದು. ಜನಕ್ಕೆ ಹೆಂಗಂದ್ರೆ ನಾನ್ ಮಾಡಕ್ ಆಗಲ್ಲ ಹಂಗೆ ಹಿಂಗೆ ಹೆದರ್ತಾರೆ. ಭಯ ಪಡ್ಬೇಡಿ, ಏನು ಇರಲ್ಲ, ಒಂದೇನಾರ ಟ್ರೈ ಮಾಡಿದ ಮೇಲೆ ಸಕ್ಸಸ್ ಕಾಣೋದು. ಖಂಡಿತ, ವಿದೌಟ್ ಟ್ರೈ ಏನು ಸಕ್ಸಸ್ ಕಾಣಕ್ ಆಗಲ್ಲ. ಹಂಗಾಗಿ ಇದನ್ನ ರಿಸಲ್ಟ್ ನಿಮ್ ಕಣ್ ಮುಂದೆ ಇದೆ. ಸೊ ನೀವು ನೋಡಬಹುದು ಹೆಂಗ್ ಇಂಡಸ್ಟ್ರಿ ಸ್ಟಾರ್ಟ್ ಆಗುತ್ತೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹೆಂಗಾಗುತ್ತೆ, ಹೇಗೆ ಮಷೀನ್ ಹಾಕ್ಬೇಕು, ಹೇಗೆ ಪ್ರೊಡಕ್ಷನ್ ಮಾಡಬೇಕು, ಹೇಗೆ ಮಾರ್ಕೆಟಿಂಗ್ ಮಾಡಬೇಕು. ಸೊ ಎಲ್ಲ ನೀವು ನೋಡಬಹುದು. ಹೌದಲ್ಲ ಸರ್, ಈಗ ಮಹಿಳೆಯರಲ್ಲೂ ಮಾಡ್ತಾ ಇದಾರೆ. ಸೊ ಅವ್ರ ಡಿಸ್ಟ್ರಿಕ್ ಅಲ್ಲಿ, ಅವ್ರ ತಾಲೂಕಲ್ಲಿ ನಿಮ್ ಕಡೆಯಿಂದ ಮಷೀನ್ ಆಗ್ಲಿ ರಾ ಮೆಟೀರಿಯಲ್ ಆಗ್ಲಿ ಏನೋ ಮಾಡ್ಕೋಬಹುದು. ಎಲ್ಲ ನಾವು ಮಷೀನ್ಸ್ ಎಲ್ಲ ಎಲ್ಲಾ ತರ ವೆರೈಟಿ ಮಷೀನ್ಸ್ ಇದಾವೆ. ಸೆಮಿ ಆಟೋಮೆಟಿಕ್, ಫುಲ್ಲಿ ಆಟೋಮೆಟಿಕ್, ಮ್ಯಾನುವಲ್, ಎಲ್ಲ ತರ ನಮ್ಮ ಹತ್ರ ಮಷೀನ್ಸ್ ಇದಾವೆ. ಬಜೆಟ್ ಅಲ್ಲಿ ಏನ್ ಸಿಗುತ್ತೆ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ರಾ ಮೆಟೀರಿಯಲ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ರಾ ಮೆಟೀರಿಯಲ್ ಓನ್ ಮ್ಯಾನುಫ್ಯಾಕ್ಚರಿಂಗ್? ರಾ ಮೆಟೀರಿಯಲ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಇಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ, ತುಂಬಾ ಜನ ಏನಿದೆ ಮಾರ್ಕೆಟ್ ಇಂದ ಪರ್ಚೇಸ್ ಮಾಡ್ತಾರಲ್ಲ, ತುಂಬಾ ಕಾಸ್ಟ್ಲಿ ಇರುತ್ತೆ ಅವರಿಗೆ. ಈಗ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ಗೆ ಹೋಗಿ ಸೇಲ್ ಮಾಡಕ್ ಆಗಲ್ಲ, ಯಾಕಂದ್ರೆ ಮಾರ್ಜಿನ್ ಅವ್ರು ಯಾರು ಸಪ್ಲೈ ಮಾಡ್ತಾರಲ್ಲ, ಅವರೇ 1-8 ರೂಪಾಯಿ ಕೆಜಿ ಜಾಸ್ತಿ ತಿನ್ಬಿಟ್ರೆ ಇವರಿಗೆ ಮಾಡಿ ಮಾರ್ಕೆಟಿಗೆ ಸೇಲ್ ಮಾಡಿದ್ರೆ ಏನ್ ಉಳಿಯುತ್ತೆ? ಏನ್ ಉಳಿಯಲ್ಲ. ಆಗೋಸ್ಕರ ನಾವು ಪ್ರಾಬ್ಲಮ್ ನ ಸೊಲ್ಯೂಷನ್ ಮಾಡಿ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತಾ ಇದೀವಿ. ಸೊ ಅವರಿಗೆ ಅದೇ 8-10 ರೂಪಾಯಿ ಕೆಜಿ ಏನಿದೆ ಅದು ಉಳಿಯುತ್ತೆ ಅವರಿಗೆ. ಅಂದ್ರೆ ನೀವೇ ಪ್ರೊಡಕ್ಷನ್ ಅಂದ್ರೆ ನೀವು ತಗೊಳೋದಕ್ಕಿಂತ ನೀವೇ ಮ್ಯಾನುಫ್ಯಾಕ್ಚರ್ ಏನು ತೊಂದರೆ ಇಲ್ಲ. ಸರಿ, ನಿಮ್ಮ ಹೆಸರು ತಿಳಿಸ್ಕೊಡ್ರಿ, ನಿಮ್ಮ ಇಂಡಸ್ಟ್ರೀಸ್ ಕಂಪನಿ ಬಗ್ಗೆ ಇಲ್ಲಿ ನೇಮ್ ತಿಳಿಸ್ಕೊಡಿ, ಎಷ್ಟು ದಿನ ರನ್ ಮಾಡ್ತಾ ಇದ್ರಿ, ಯಾತರ ಮಾಡಿದ್ರಿ, ಯಾತರ ಎಲ್ಲ ತಿಳಿಸ್ಕೊಡಿ ಸರ್. ನನಗೆ 19 ಇಯರ್ಸ್ ಇದ್ದಾಗ ಕಾಲೇಜ್ ಹೋಗ್ತಾ ಹೋಗ್ತಾ ನಾನು ಏನಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಅವಾಗ ನನಗೆ ಮೋಟಿವೇಶನ್ ಏನ್ ಸಿಕ್ತಂತಂದ್ರೆ, ನಮ್ದು ತಂದೆಯವ್ರ ಮಾರ್ಕೆಟ್ ಇತ್ತು ಅಂಗಡಿ. ಹಂಗೋಸ್ಕರ ನನಗೆ ಮಾರ್ಕೆಟ್ ಮಾಡೋದು ಬೇಡ, ನನಗೆ ಏನಿದೆ ಮಷೀನ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಮಾಡಬೇಕು ಅಂತ ಮೋಟಿವೇಶನ್ ಬಂತು. ಸೊ ಹಂಗಾಗಿ ಸಣ್ಣ ಸಿಂಗಲ್ ಡೈ ಮಷೀನ್ ಇಂದ ಸ್ಟಾರ್ಟ್ ಮಾಡಿದೆ. ಸೊ ಬನ್ನಿ, ಇದೆ ರಿಸಲ್ಟ್ ಇದೆ ಸಿಂಗಲ್ ಡೈ ಮಷೀನ್. ಇವಾಗ 12 ನಂಬರ್ ಡೈ ಇದೆ. ನಾಷ್ಟಾ ಪ್ಲೇಟ್. ಇವಾಗ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಹೋಗ್ತಿರ್ತಾರೆ, ಅವಾಗ ಪೇಪರ್ ಪ್ಲೇಟ್ ಬೇಕಾಗುತ್ತೆ. ಸೊ ಇದರಲ್ಲಿ ನಾಷ್ಟಾ ಮಾಡೋದು,
ಕಂಪ್ಲೀಟ್ಲಿ ಯೂಸ್ ಅಂಡ್ ತ್ರೋ. ಸರ್ ಒಂದೇ ಟೈಮ್ ಅಲ್ಲಿ ಎಷ್ಟು ಮಾಡಬಹುದು ಸರ್ ಇದರಲ್ಲಿ ಡೈ ಅಲ್ಲಿ? ಒಂದೇ ಟೈಮ್ ಅಲ್ಲಿ 10 ಪೀಸ್ ಮಾಡ ಮಾಡಬಹುದು, ಡಿಪೆಂಡ್ ಆನ್ ಜಿಎಸ್ಎಂ. ಜಿಎಸ್ಎಂ ಮೇಲೆ? ಹಾ, ಓಕೆ ಓಕೆ. ಸೊ ಇದೇ ತರ ಸೇಮ್ ಅಂದ್ರೆ 10 ತಾಕೊಂಡ್ಗೆ ಮಾಡ್ತಾ ಇದರಲ್ಲಿ? ಹೌದು ಹೌದು ಹೌದು. 10 ಆಗ್ಲಿ 5 ಆಗ್ಲಿ 8 ಆಗ್ಲಿ ಎಷ್ಟಾದ್ರು ಡಿಪೆಂಡ್. ದಪ್ಪ ಜಿಎಸ್ಎಂ ಇದ್ರೆ ಕಡಿಮೆ ಹಾಕಬೇಕು, ಜಿಎಸ್ಎಂ ಸ್ವಲ್ಪ ತೆಳು ಇತ್ತು ಅಂದ್ರೆ ಜಾಸ್ತಿ ಹಾಕಬಹುದು. ಜಿಎಸ್ಎಂ ಅಂದ್ರೆ ಏನು ಅಂದ್ರೆ ಗ್ರಾಮ್ ಸ್ಕ್ವೇರ್ ಪರ್ ಮೀಟರ್. ಇದು ಯಾರಿಗೂ ನಾಲೆಜ್ ಇರಲ್ಲ, ಅದನ್ನ ನಾಲೆಜ್ ತಿಳ್ಕೊಂಡು ಅವ್ರು ಬಿಸ್ನೆಸ್ ಮಾಡಿದ್ರೆ ಅವರಿಗೆ ಬಹಳ ಈಸಿ ಆಗುತ್ತೆ ಅಲ್ವಾ? ಓಕೆ ಸರ್, ಈಗ ಸ್ವಂತ ಮಾರ್ಕೆಟಿಂಗ್ ನೀವೇ ಬಿಲ್ಡ್ ಮಾಡಿದ್ರಿ? ಹೌದು ಹೌದು. ಫಸ್ಟ್ ಗೆಲ್ಲ ಮಾರ್ಕೆಟಿಂಗ್ ಎಲ್ಲ ಹೆಂಗ್ ತೊಂದ್ರೆ ಅನ್ಸಿತ್ತು ಸರ್? ಯಾತರ ತೊಂದ್ರೆ ಆಯ್ತು ಸ್ವಲ್ಪ ಏನಾದ್ರು? ನೋಡಿ, ಯಾವ್ದು ತೊಂದ್ರೆ ಇರಲಾರ್ದ ಯಾವ್ದು ಕೆಲಸ ಆಗಲ್ಲ. ತೊಂದ್ರೆಯಿಂದಾನೇ ಸ್ಟಾರ್ಟ್ ಆಗೋದು. ಪ್ರಾಬ್ಲಮ್ಸ್ ಇಂದಾನೇ ನಾವು ಸೊಲ್ಯೂಷನ್ ಕಂಡು ಹಿಡ್ಕೋಬೇಕು. ಸೊ ನಾವ್ ಏನಿದೆ ಫಸ್ಟ್ ಪಾಯಿಂಟ್, ಪ್ರಾಬ್ಲಮ್ ಆಗ್ತಾ ಇದೆಯಾ, ನಾವ್ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ವಿ, ಪ್ರಾಬ್ಲಮ್ ನೋಟ್ ಮಾಡ್ಕೊಳ್ಳಿ, ಇದಕ್ಕೆ ಸೊಲ್ಯೂಷನ್ ಏನ್ ಮಾಡ್ಕೋಬೇಕು, ಅದಕ್ಕೆ ಅದ್ರ ಮೇಲೆ ಫೈಂಡ್ ಔಟ್ ಮಾಡಿ. ಇವಾಗ ನಮಗೆ ಆಗಲ್ಲ ಅಂತ ಭಯ ಪಟ್ಕೊಂಡು ಕುಂದ್ರೆ ಏನು ಆಗಲ್ಲ, ಮನೆಯಲ್ಲೇ ಕೂಡ್ತೀರಿ. ನೀವು ಮನೆಯಲ್ಲೇ ಕುಂತು ಏನು ಆಗಕ್ ಆಗಲ್ಲ. ಈ ಬರೀ 5,000 ಪಗಾರ ತಗೊಂಡು ಯಾರು ಉದ್ದಾರ ಆಗಲ್ಲ. ಬಿಸ್ನೆಸ್ ಸ್ವಂತ ಮಾಡಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ ಎಲ್ಲ ಜನರಿಗೂ ರೀಚ್ ಆಗ್ಬೇಕು, ಎಲ್ಲ ಬೆನಿಫಿಟ್ಸ್ ಏನಿದೆ ಅದನ್ನ ತಗೋಬೇಕು. ಸೊ ಹಂಗಾಗಿ ಇದನ್ನ ಬಿಸ್ನೆಸ್ ನಿಮಗೆ ತೋರಿಸ್ತಾ ಇದೀನಿ. ನಮ್ಗೊಂದೇ ಬರೀ ಮಷಿನ್ ಮಾಡೋದೊಂದೇ ಉದ್ದೇಶ ಇಲ್ಲ, ನಮ್ಗೆ ಹೆಂಗಿದೆ, ನಾವ್ ಏನ್ ಬಿಸ್ನೆಸ್ ಮಾಡ್ತಾ ಇದೀವಿ ಅದನ್ನ ನೋಡಿ. ಬಿಸ್ನೆಸ್ ಮಾಡ್ಕೊಂಡು ನೀವು ಸ್ವಂತ ಮಾರ್ಕೆಟಿಂಗ್ ಮಾಡ್ತಾ ಇದೀರ? ಹಂಗೆ ಹೌದು, ನಾವು ಸ್ವಂತ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ, ಡೈಲಿ ಮಾಡ್ತೀವಿ. ಹೌದು, ಮಾರ್ಕೆಟ್ ಮಾರ್ಕೆಟ್ಗೆ ಹೋಗಿ ನಾವು ಡೈಲಿ ಸಪ್ಲೈ ಮಾಡ್ತೀವಿ. ನಮ್ದು ಒಬ್ಬರು ಮುಂಚೆ ನಾನೇ ಮಾಡ್ತಾ ಇದ್ದೆ, ಇವಾಗ ಒಬ್ಬರು ಇದಾರೆ ಪರ್ಸನ್, ಅವ್ರು ಹೋಗಿ ಡೈಲಿ ಮಾರಿ ಬರ್ತಾರೆ, ನಾವು ಅವ್ರನ್ನ ಕಂಟಿನ್ಯೂ ಲೆಕ್ಕ ತಗೊಳ್ತೀನಿ ಡೈಲಿ. ಸರ್ ಅಂದ್ರೆ ಫಸ್ಟ್ ನೀವು ಮಾರಾಟ ಮಾಡಿ ಈ ಒಂದು ಮಟ್ಟಕ್ಕೆ ಬಂದಿದ್ರ ಅಂತ? ನೀವೇ ಒಂದು ಮಷಿನ್ಗಳು ಮಾರಾಟ ಮಾಡಿ, ನೀವೇ ರಾ ಮೆಟೀರಿಯಲ್ ಉತ್ಪಾದನೆ ಮಾಡಿ, ನೀವೇ ಇನ್ನೊಬ್ಬರಿಗೆ ಒಂಥರ ಮಷಿನ್ಗಳು ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡತರ ನೀವೇ ಕ್ರಿಯೇಟ್ ಮಾಡ್ಕೊಂಡಿದ್ರ? ಹೌದು ನೋಡಿ ಸರ್, ಯಾವ್ದು ಫಸ್ಟ್ ಕೆಲಸ ಇರುತ್ತಲ್ಲ, ನಾವು ಗ್ರೌಂಡ್ ಲೆವೆಲ್ ಇಂದಾನೇ ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಯಾವ್ದು ನಾವು ಮೇಲ್ಗಡೆ ಹೋಗಿ ರಾಜಾಗಿ ಕೊಡ್ತೀನಿ ಅಂತಂದ್ರೆ ಆಗಲ್ಲ. ಗ್ರೌಂಡ್ ಕೆಲಸದಿಂದಾನೆ ಮಾಡಬೇಕು. ಸಣ್ಣ ಕೆಲಸ ಇಂದ ನೋಡು ದೊಡ್ಡ ಕೆಲಸವರೆಗೂ ನಾವು ಮಾಡಿದರೆ ಇಲ್ಲಿ ಈ ಮಟ್ಟಕ್ಕೆ ಬರಕಾಗುತ್ತೆ. ಖಂಡಿತ ಸರ್, ಇಲ್ಲಾಂದ್ರೆ ಆಗಲ್ಲ. ಸರ್, ಈಗ ಮಷಿನ್ಗಳನ್ನು ವಿಚಾರಕ್ಕೆ ಬಂದಾಗ ನೀವು ಎಲ್ಲ ಕಡೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಕೊಡ್ತೀವಿ ಸರ್. ರಾ ಮೆಟೀರಿಯಲ್ ಅನ್ನು ವಿಚಾರಕ್ಕೆ ಬಂದಾಗ ಯಾತರ ಸರ್? ರಾ ಮೆಟೀರಿಯಲ್ ಬಹಳ ಜನ ಎಲ್ಲ ಸರ್ ನಮ್ಮ ಹತ್ರ ಸಿಗಲ್ಲ ಅಂತ ಅಂದಿರ್ತಾರೆ. ಹೌದು, ಎಲ್ಲರಿಗೂ ತೊಂದರೆ ಆಗೋದೇ ರಾ ಮೆಟೀರಿಯಲ್ ಸರ್. ರಾ ಮೆಟೀರಿಯಲ್ ಸಿಕ್ಕು ಅದ್ರದ್ದು ಪ್ರೈಸ್ ಮ್ಯಾಚ್ ಆಗಲ್ಲ. ಹೈ ಪ್ರೈಸಸ್ ತಗೊಂಡು ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ಗೆ ಹೋದ್ರೆ ಅವ್ರಿಗೆ ವರ್ಕೌಟ್ ಆಗಲ್ಲ. ಸೊ ಅದ ಉದ್ದೇಶ ಇಟ್ಕೊಂಡು ನಾವೇನ್ ಮಾಡಿದೀವಿ, ಇವಾಗ ಓನ್ ರಾ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇನ್ನೊಂದ್ ಕಡೆ ಮಾಡಿದೀವಿ. ಮಷಿನ್ ಇದೆ, ನೀವೇ ಮಾಡಿದ್ರೆ? ಹೌದು, ನಾವೇ ಮಾಡ್ತೀವಿ. ಅದನ್ನ ತೋರಿಸ್ತೀನಿ ಇವಾಗ ಹೋಗೋಣ ಅಲ್ಲಿ, ಅದನ್ನ ತೋರಿಸ್ತೀನಿ. ಸೊ ಹಂಗಾಗಿ ಅದನ್ನ ಪ್ರಾಬ್ಲಮ್ ಸೊಲ್ಯೂಷನ್ ಆಗುತ್ತೆ. ಇವಾಗ ನಾವು ಕೊಡ್ತೀವಲ್ಲ, ಅದೇ ಒಂದು 7-8 ರೂಪಾಯಿ ಕೆಜಿ ಏನಿದೆ, ಕಸ್ಟಮರ್ಗೆ ಸೇವ್ ಆಗುತ್ತೆ. ಓನ್ ಇವಾಗ ಓನ್ ರಾ ಮೆಟೀರಿಯಲ್ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಲ್ಲ, ಅದು ಬೆನಿಫಿಟ್ ಕ್ವಾಲಿಟಿನೂ ಸಿಗುತ್ತೆ, ಕಡಿಮೆ ಪ್ರೈಸ್ ಅಲ್ಲೂ ಸಿಗುತ್ತೆ. ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ಬೋದು, ಸರ್ವೈವ್ ಆಗ್ಬೋದು, ಅವ್ರದ್ದು ರೊಟೇಷನ್ ಕರೆಕ್ಟ್ ಆಗಿ ಕೊಡುತ್ತೆ ಅಲ್ವಾ? ಸರ್, ಈಗ ಬಹಳ ಜನ ತಿಳ್ಕೊಂತಾರೆ ಸರ್, ಈಗ ಪೇಪರ್ ಪ್ಲೇಟ್ ಅಂದ ತಕ್ಷಣ ಬೈಬ್ಯಾಕ್ ಅನ್ನೋದು ಒಂದು ಮನಸ್ಥಿತಿ ಇದೆ ಸರ್ ಎಲ್ಲರಿಗೂ. ಸರ್, ಅದ್ರ ಬಗ್ಗೆ ಏನಂತ ಹೇಳ್ತಾರೆ ಸರ್? ಬೈಬ್ಯಾಕ್ ಏನಿದೆ, ಟೋಟಲ್ ಫ್ರಾಡ್. ಇವಾಗ ಬೈಬ್ಯಾಕ್ ಮಾಡೋದಿತ್ತಂದ್ರೆ ನಾನೇ 100 ಮಷಿನ್ ಹಾಕೋತೀನಿ, ನನ್ನ ಹತ್ರ ಅಷ್ಟು ದುಡ್ಡಿಲ್ವಾ? ಇವಾಗ ನಾನು 100 ಮಷಿನ್ ಹಾಕಿ ಕೆಲಸ ಕೊಡೋಷ್ಟು ನನ್ನ ಹತ್ರ ದುಡ್ಡಿದೆ, ಅದ್ ಮಾಡಕ್ ಆಗಲ್ಲ. ಬೈಬ್ಯಾಕ್ ಇಸ್ ಅ ಕಂಪ್ಲೀಟ್ಲಿ ಫ್ರಾಡ್ ಕೇಸ್. ಅವ್ರೇನು ಬರೀ ಮಷಿನ್ ಸೇಲ್ ಮಾಡಕ್ಕಷ್ಟೇ, ಮಷಿನ್ ಸೇಲ್ ಆಯ್ತಾ, ಯಾರು ಫೋನ್ ಎತ್ತೋದಿಲ್ಲ. ಅದಿಷ್ಟೇ, ನಮ್ ಜನರಿಗೆ ಏನಂತಂದ್ರೆ ಸ್ವಂತ ಅವರೇ ಮಾರ್ಕೆಟಿಂಗ್ ಮಾಡ್ಕೋಬೇಕು. ಹೌದು ಹೌದು, ಕಂಪ್ಲೀಟ್ ಅವರೇ ಮಾರ್ಕೆಟಿಂಗ್ ಮಾಡ್ಕೋಬೇಕು. ಅವ್ರು ಮಾರ್ಕೆಟಿಂಗ್ ಮಾಡೋದು ಗೊತ್ತಿರಲ್ಲ, ಏನಾದ್ರು ನೀವು ಮಷಿನ್ ಕೊಟ್ಟು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ? ಅದನ್ನ ನಾವು ಕಂಪ್ಲೀಟ್ ಗೈಡೆನ್ಸ್ ಕೊಡ್ತೀವಿ ಅವ್ರಿಗೆ, ಹೇಗೆ ಮಾರ್ಕೆಟಿಂಗ್ ಮಾಡಬೇಕು, ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡಿ, ಎಲ್ಲಿ ಯಾವ ಮಾರ್ಕೆಟಿಗೆ ಹೋಗ್ಬೇಕು, ನಿಮ್ದು ಕೆಪಾಸಿಟಿ ಏನು, ನೀವು ಯಾವ ಕಸ್ಟಮರ್ ಹತ್ರ ಹೋಗ್ಬೇಕು, ಅದನ್ನ ನಾವು ಟೋಟಲ್ ತಿಳಿಸ್ಕೊಡ್ತೀವಿ ಅವ್ರಿಗೆ ಬಂದ್ರೆ. ಕಂಪ್ಲೀಟ್ಲಿ ನಾವು ಗೈಡೆನ್ಸ್ ಮಾಡಿ ಕೊಡ್ತೀವಿ. ಆಮೇಲೆ ನಾವು ಕಸ್ಟಮರ್ ಸಪೋರ್ಟ್ ನು ಕೊಡ್ತೀವಿ ಅವ್ರಿಗೆ, ನೀವು ಈ ಕಸ್ಟಮರ್ ಹತ್ರ ಹೋಗಿ ನಿಮ್ಗೆ ಇಲ್ಲಿ ಬೆನಿಫಿಟ್ ಸಿಗುತ್ತೆ, ನೀವು ಇವ್ರ ಹತ್ರ ಹೋಗಿ ಇಲ್ಲಿ ಬೆನಿಫಿಟ್ ಸಿಗುತ್ತೆ, ಟೋಟಲ್ ಗೈಡೆನ್ಸ್ ಮಾಡಿ ಕೊಡ್ತೀವಿ ನಾವು. ಸರ್, ಈಗ ಈ ಯೂನಿಟ್ ಬಗ್ಗೆ ತಿಳಿಸ್ಬಿಡಿ ಸರ್, ಯಾವ ತರ ಇದೆ ಮಷಿನ್? ಇದನ್ನ ಡಬಲ್ ಡೈ, ಎರಡು ಡೈ ಇದು? ಇದು ಡೈ ಹಚ್ಬೇಕು, ಈಗ ಸಿಂಗಲ್ ಓಡ್ತಾ ಇದೆ, ಡಬಲ್ ಡೈ ಹಚ್ಬೋದು. ಇದರಲ್ಲಿ ಇದೇ ತರ ಇದ್ ಮಾಡ್ಕೋಬೋದಲ್ವಾ? ಮಾಡ್ಕೋಬಹುದು. ಅಂದ್ರೆ ಈ ತರ ಏನಾದ್ರು ಏನಾದ್ರೆ ನಾಷ್ಟ ಹಾಕೋಕ್ ನಡೀತಲ್ಲ? ನಾಷ್ಟ ಹಾಕೋಕ್ ನಡೀತಿ. ನೋಡಿ, ಬೆಳಗ್ಗೆ ಇಡ್ಲಿ ವಡಾ ಸೆಂಟರ್ ಅಲ್ಲಿ ಹೋಗಿರ್ತೀರಿ, ಎಲ್ಲ ಕಡೆ ಇದೆ, 9 ನಂಬರ್ 10 ನಂಬರ್ ಹೋಗೋದು ಅಲ್ವಾ? ಇದೇ ಪೇಪರ್ ಪ್ಲೇಟ್ಸ್ ಯೂಸ್ ಮಾಡೋದು. ಇವಾಗ ಆಫ್ಟರ್ ಕೋವಿಡ್ ಅಂತೂ ಸಿಕ್ಕಾಪಟ್ಟೆ ಡಿಮಾಂಡ್ ಬರ್ತಾ ಇದೆ ಅಲ್ವಾ? ಹೌದು, ಎಷ್ಟೇ ಮ್ಯಾನುಫ್ಯಾಕ್ಚರ್ ಆದ್ರೂ ಉಳಿಯಲ್ಲ, ಹೋಗುತ್ತೆ. ಸರ್, ಈಗ ಬಹಳ ಜನ ಅಂತಾರೆ ಸರ್, ನಮ್ ಸೇಲ್ ಆಗಲ್ಲ, ಹಂಗ ಹಿಂಗ ಅಂತಿರ್ತಾರೆ, ಕತೆ ಹೇಳ್ತಾರೆ, ಒಟ್ಟಿನಲ್ಲಿ ಮಾಡಕ್ ಆಗ್ಲಾರ್ದೆ. ಸೊ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಅವ್ರು ಮಾಡ್ಬೋದಲ್ವಾ? ಹೌದು ಹೌದು, ಯಾರು ಬೇಕಾದ್ರೂ ಮಾಡ್ಬೋದು. ಸರ್, ಈಗ ಮಷಿನ್ ಅನ್ನೋ ವಿಚಾರಕ್ಕೆ ಬಂದಾಗ ಇವೆಲ್ಲ ಫುಲ್ಲಿ ಆಟೋಮೆಟಿಕ್ ಮಷಿನ್ ಸರ್? ಇವೆಲ್ಲ ಇವೆಲ್ಲ ಫುಲ್ಲಿ ಆಟೋಮೆಟಿಕ್ ಮಷಿನ್ಸ್. ಅಂದ್ರೆ ತಾನೇ ತಗೊಳ್ತೇವೆ, ಅವಶ್ಯಕತೆ ಇಲ್ಲ, ಬರೀ ಪ್ಯಾಕಿಂಗ್ ಮಾಡಿದ್ರೆ ಸಾಕು, ಅದೇ ತಗೊಳುತ್ತೆ, ಅದೇ ಹೊಡಿಯುತ್ತೆ, ಅದೇ ಒಗೆಯುತ್ತೆ ಅಲ್ವಾ? ನಾವು ಏನು ಮಷಿನ್ ಅಲ್ಲಿ ಕೈ ಹಚ್ಚೋದು ಅವಶ್ಯಕತೆ ಬೀಳಲ್ಲ. ಓಕೆ ಸರ್, ಇಲ್ಲಿ ನೋಡಿ, ಇವಾಗ ನಾವು ಇಲ್ಲಿ ನಿಂದೋದು ಅವಶ್ಯಕತೆ ಇಲ್ಲ. ಓಕೆ, ಅದ್ ತಾನಾಗೆ ಬರುತ್ತೆ, ತಾನಾಗೆ ಬೀಳುತ್ತೆ ಅಲ್ವಾ? ಕೆಳಗಡೆ ಬಿದ್ದು ಪ್ಯಾಕಿಂಗ್ ಮಾಡಿದ್ರೆ ಸಾಕು ಅಷ್ಟೇ. ಈಗ ಪ್ಯಾಕಿಂಗ್ ಮಾಡ್ತಾ ಈ ಹೆಣ್ಮಕ್ಳು ಇದಾರಲ್ಲ,
ಇವಾಗ ಮಷಿನ್ಸ್ ಇದೆ ಅವರಿಗೆ ಡೆವಲಪ್ಮೆಂಟ್ ಮಾಡಬೇಕು ಎಕ್ಸ್ಪಾಂಡ್ ಮಾಡಬೇಕು ಏನಿದೆಲ್ಲ ಅವರಿಗೆ ಇದನ್ನ ನಾನು ಸಜೆಷನ್ ಮಾಡೋದು ಅಲ್ವಾ. ಹೊಸದಾಗಿ ಸ್ಟಾರ್ಟಿಂಗ್ ಬರತಾರಲ್ಲ ಅವರಿಗೆ ಸಜೆಷನ್ ಅಲ್ಲ, ಆಲ್ರೆಡಿ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇರೋರಿಗೆ ಮಾತ್ರ ಇದನ್ನ ಸಜೆಷನ್ ಮಾಡೋದು. ಸರ್ ಇಲ್ಲ ಅವ್ರು ಏನಾದ್ರೂ ಸರ್ ಓಲ್ಡ್ ನಾನು ಅಂದ್ರೆ ನಾನೇ ಓನ್ ಕ್ರಿಯೇಟ್ ಮಾಡ್ಕೊಂತೀನಿ ನಂದು ಎಂಪೈರ್ ಅಂತ ಅಂದ್ರೆ ಅವ್ರು ತಗೊಂಡು ಸ್ಟಾರ್ಟ್ ಮಾಡಬಹುದಲ್ಲ ಸರ್? ಮಾಡಬಹುದು ಮಾಡಬಹುದು. ಇಂಟ್ರೆಸ್ಟ್ ಇದ್ರೆ ಮನುಷ್ಯಂಗೆ ನಮ್ಮ ಕೆಲಸ ಮಾಡಲೇಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಅವ್ನು ಮಾಡೇ ಮಾಡ್ತಾನೆ ಮನುಷ್ಯ ಅಲ್ವಾ. ಹೌದು, ಅವ್ನ್ ಚಾಲೆಂಜ್ ಇರಬೇಕು, ನಾ ಮಾಡ್ತೀನಿ, ನನಗೆ ಹೋಪ್ಸ್ ಇರಬೇಕು, ನಾ ಮಾಡ್ತೀನಿ, ಇದನ್ನ ನಾ ಮುಟ್ತೀನಿ ಅಂತಂದ್ರೆ ಮಾಡ್ತಾರೆ. ಸರಿ, ಈಗೆಲ್ಲ ಮೋಟಿವೇಶನ್ ಎಲ್ಲ ತಿಳಿಸ್ಕೊಡ್ರಿ. ಸೊ ಏನಂತಂದ್ರೆ ಮಷಿನ್ ಅನ್ನೋ ವಿಚಾರಕ್ಕೆ ಬಂದಾಗ, ರಾ ಮೆಟೀರಿಯಲ್ ಅನ್ನೋ ವಿಚಾರಕ್ಕೆ ಬಂದಾಗ ಕರ್ನಾಟಕದಲ್ಲಿ ಯಾತ್ರ ಕೊಡ್ತಾ ಇದ್ರಿ ಸರ್ ಮಷಿನ್, ಆಮೇಲೆ ಗುಣಮಟ್ಟ ಏನಿದೆ, ಪ್ರೈಸ್ ಏನಿದೆ? ಸರ್ ಇವಾಗ ನಿಮಗೆಲ್ಲ ತೋರಿಸಿದೆ ನಾನು ಹೆಂಗ್ ಮಾಡ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಅಂತ ಹೇಳಿ. ಇವಾಗ ಮಷಿನ್ ಕ್ವಾಲಿಟಿ ಅಂತ ಬಂದಾಗ ಕ್ವಾಲಿಟಿ ಯಾವತ್ತು ಕಾಂಪ್ರಮೈಸ್ ಇಲ್ಲ, ರೇಟ್ ಕಡಿಮೆ ಕೊಡ್ತಾ ಇದೀವಿ ಅಂತ ಹೇಳಿ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ. ನೀವೆಲ್ಲ ಚೆಕ್ ಮಾಡಬಹುದು, ನಿಮ್ ಯಾರೇ ಟೆಕ್ನಿಷಿಯನ್ಸ್ ಬಂದು ತೋರಿಸಿನೂ ಚೆಕ್ ಮಾಡಿ ತಗೋಬಹುದು. ಟೆಕ್ನಿಷಿಯನ್ ಕರ್ಕೊಂಡ್ ಬಂದು ತಗೋಬಹುದು ಅಲ್ವಾ? ತಗೋಬಹುದು, ಹೌದು, ಎಸ್. ಯಾಕಂದ್ರೆ ನಾವು ಅದನ್ನ ಕಮಿಟ್ಮೆಂಟ್ ಕೊಡ್ತಾ ಇದೀವಿ, ಕ್ವಾಲಿಟಿ ಕಮಿಟ್ಮೆಂಟ್ ಕೊಡ್ತಾ ಇದೀವಿ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ ಅಲ್ವಾ. ಇವಾಗ ನೋಡಿ, ಇದೇ ಮಷಿನ್ ನ 60-65 ಸಾವಿರ ರೂಪಾಯಿ ನಾವು ಕೊಡ್ತಾ ಇದೀವಿ, ಮಾರ್ಕೆಟ್ ಅಲ್ಲಿ 90-95 ಸಾವಿರ 85 ಸಾವಿರ ಬಾಯ್ ಬಂದಂಗ ರೇಟ್ ತಗೊಂಡ್ ಮಾಡ್ತಾ ಇದಾರೆ. ಅವ್ರಿಗೆ ಇದು ಕಸ್ಟಮರ್ ಲಾಸ್ ಆಗುತ್ತೆ ಅಲ್ವಾ, ಅವ್ರಿಗೆ ಲಾಸ್ ಆಗ್ಬಾರ್ದು ಅಂತ ಹೇಳಿ ನಾವ್ ಇದನ್ನ ಹೊಸ ಪ್ರಾಡಕ್ಟ್ ತೆಗ್ದಿರೋದು. ಸರ್, ಈಗ ರೇಟ್ ಕಡಿಮೆ ಇದೆ ಅಂದ ತಕ್ಷಣ ಮೋಟರ್ ಕೆಪಾಸಿಟಿ ಆಗ್ಲಿ ಅದಾಗ್ಲಿ ಯಾವ್ದೇ? ಇಲ್ಲ ಸರ್, ಇಲ್ಲ ಸರ್, ಗೋದ್ರೇಜ್ ಮೋಟರ್ ಇದೆ, 2 HP ಗೋದ್ರೇಜ್ ಮೋಟರ್. ಹೌದು, ಗೋದ್ರೇಜ್ ಮೋಟರ್ 2 HP ಮೋಟರ್ ಇದೆ. ಓಕೆ, 30 ಲೀಟರ್ ಆಯಿಲ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ, ಯಾವುದೇ ಪಾರ್ಟ್ಸ್ ಹೋದ್ರೂ ಹೋಗಲ್ಲ, 99% ಏನಾದ್ರೂ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಎಲ್ಲಾನು. ಹೌದು, ನೀವೇ ನೋಡ್ಕೊಂತ. ಹೌದು ಹೌದು. ಸರ್, ರಾ ಮೆಟೀರಿಯಲ್ ಅನ್ನೋದು ಯಾವ ತರ ಇದೆ, ನಿಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಅಂತ ಹೇಳಿದ್ರಿ, ಹೌದು, ಯಾವ ತರ ಕಳಿಸ್ಕೊಡ್ತೀರಿ, ಹೆಂಗಿದೆ ಸರ್ ಸಪೋರ್ಟ್ ಆದ್ರೂ? ಸರ್, ನೀವು ಇವಾಗ ರಾ ಮೆಟೀರಿಯಲ್ ಅಂತ ಹೇಳಿ ಕಾಲ್ ಮಾಡಿ ಇಮಿಡಿಯೇಟ್ ಸರ್ವಿಸ್ ಇರುತ್ತೆ ನಿಮ್ಗೆ ಅಲ್ವಾ? ಹೌದು, ಯಾವ ಬೇಕಾದ್ರೆ ಕಳಿಸ್ಕೊಡ್ತೀವಿ. ಹೌದು ಹೌದು ಹೌದು, ಅವ್ರು ಯಾವ ತರ ಸೇಲ್ ಮಾಡ್ತಾರೆ ಆತರ ಕಳಿಸ್ಕೊಡ್ತೀವಿ, ಆತರ ಕಳಿಸ್ಕೊಡ್ತೀವಿ. ಸರ್, ರಾ ಮೆಟೀರಿಯಲ್ ಅಂದಾಗ ಎಲ್ಲ ಟೈಪ್ಸ್ ಬರುತ್ತೆ ಅಲ್ಲ, ಅದ್ರ ಚಿಕ್ಕ ದೊಡ್ಡ ಆಮೇಲೆ ಬೇರೆ ಬೇರೆ ಟೈಪ್ಸ್ ಎಲ್ಲ ಎಲ್ಲ ತರ ಬರುತ್ತೆ. ಇವಾಗ 120 ಈಗ ಗ್ರೀನ್ ರೋಲ್ ಇದೆ ಇದು. ಸರ್, ಗ್ರೀನ್ ಇದೆ ಈಗ, ಇದ್ರಲ್ಲ ಬೇರೆ ಬೇರೆ ಕಲರ್ಸ್ ಬರುತ್ತೆ, ದೊಡ್ಡದು ಬರುತ್ತೆ, ಚಿಕ್ಕದೇ ದೊಡ್ಡದು ಎಲ್ಲ ಬರುತ್ತೆ. ಯೆಲ್ಲೋ ಕಲರ್ ಮತ್ತೆ ಯೆಲ್ಲೋ ಕಲರ್ ಅಂದ್ರೆ ಮಲ್ಟಿ ಅಂತಾರೆ, ಇದು ಗ್ರೀನ್ ಅಂತಾರೆ, ಸಾಲ್ಪತ ಡಿಸೈನ್ ಅಂತಾರೆ. ಆಮೇಲೆ ಸಿಲ್ವರ್ ಬರುತ್ತೆ, ಸಿಲ್ವರ್ ಅಲ್ಲಿ ಒಂದ್ ಎರಡು ವೆರೈಟಿ ಬರುತ್ತೆ. ಓಕೆ, ಸೊ ಅವ್ರ ಕಸ್ಟಮರ್ ಬಂದ್ರೆ ಅವ್ರಿಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಅವ್ರಿಗೆ ನೋಡ್ಲಿಕ್ಕೆ. ಓಕೆ ಸರ್, ಈಗ ಸ್ಟಾರ್ಟಿಂಗ್ 60-65 ಸಾವಿರದಿಂದ ಸ್ಟಾರ್ಟ್ ಇದೆ. ಹೌದು. ಸೊ ಅದು ಫುಲ್ಲಿ ಲೋಡೆಡ್, ಫುಲ್ಲಿ ಆಟೋಮೆಟಿಕ್ ಮಷಿನ್ ಎಲ್ಲ ಏನಿದೆ ಸರ್ ಅಲ್ಲ ರೇಟ್? ಇವು ಫುಲ್ಲಿ ಆಟೋಮೆಟಿಕ್ ಮಷಿನ್ ಬಂದ್ಬಿಟ್ಟು ಸರ್ ಇವಾಗ 1,75,000 ಇದೆ ಸರ್. ಇದು ಎಷ್ಟು ಇದೆ ಸರ್? 1,75,000. 1 lakh? ಹಾ, ಸರ್ 5 ರೋಲ್ ಮಟ್ಟ ಹಾಕೋಬಹುದು. 5 ರೋಲ್ ಮಟ್ಟ? ಹೌದು ಹೌದು, ಡಿಪೆಂಡ್ ಆನ್ GSM. GSM ತುಂಬಾ ದಪ್ಪ ಇತ್ತು ಅಂದ್ರೆ 1-2 ಪೀಸ್, GSM ತಳ್ಳ ಇತ್ತು ಅಂತಂದ್ರೆ 5 ಪೀಸ್. 5 ಪೀಸ್ ಸೇಮ್? ಹೌದು ಸೇಮ್. 5 ಪೀಸ್ ಅಂದ್ರೆ ಫುಲ್ಲಿ ಆಟೋಮೆಟಿಕ್ ಮಷಿನ್ ಅಲ್ಲಿ ಎಷ್ಟು ತೆಗಿಬೋದು ಸರ್ ಗಂಟೆಗೆ? ಗಂಟೆಗೆ 1,800-2,000 ಮಟ್ಟ ತೆಗಿಬೋದು ಸರ್. 1,800-2,000? ಹೌದು ಸರ್. ಅವ್ರು ನಾರ್ಮಲ್ ಈಗ ಇಂದ ಮಾಡ್ತಾರಲ್ಲ ಮಹಿಳೆಯವ್ರು, ಅದ್ರಲ್ಲಿ ಎಷ್ಟು ತೆಗಿಬಹುದು ಗಂಟೆಗೆ? ಅದ್ರಲ್ಲೊಂದು 1,800-2,000 ತೆಗಿಬಹುದು. ಅದು ಡಿಪೆಂಡ್ ಅವ್ರು ಎಷ್ಟು ಸ್ಪೀಡ್ ಹೊಡಿತಾ ಇದಾರೆ ಅಂತ. ಹೊಸದಾಗಿ ಮಾಡ್ತಾರಲ್ಲ 1,000-1,200 ಹೊಡಿಬಹುದು. ಅವ್ರ ಕೈ ಎಕ್ಸ್ಪೀರಿಯನ್ಸ್ ಆದಂಗೆ ಅವ್ರು 1,500-2,000 ಮಾಡಬಹುದು. ಆ ತರ ಮಾಡ್ಕೋಬಹುದಲ್ಲ? ಮಾಡ್ಬೋದು. ಹಾ ಸರ್, ಇವಾಗ ಇದು ಮಹಿಳೆಯರು ಮಾಡ್ತಾ ಇದಾರಲ್ಲ ಪ್ಯಾಕಿಂಗ್, ಇದು ಡೈಲಿ ಡೇ ಟು ಡೇ ಒಂದು 30-40 ಬಂಡಲ್ ರೆಡಿ ಆಗ್ತಾನೆ ಇರುತ್ತೆ, ಮಾರ್ಕೆಟ್ ಹೋಗ್ತಾನೆ ಇರುತ್ತೆ. ಇಲ್ಲಿ ನೋಡಿ, ಸಪೋಸ್ ಇದು ಮಲ್ಟಿ ಕಲರ್. ಓಕೆ, ಹಾ, ಇದು ಗ್ರೀನ್ ಕಲರ್. ಓಕೆ, ಹಾ, ಇದು ಸಿಲ್ವರ್ ಕಲರ್ ಅಲ್ವಾ? ಹಾ, ಡಿಪೆಂಡ್ GSM ವೆರೈಟಿ ಕಸ್ಟಮರ್ ಹೆಂಗ್ ಕೇಳ್ತಾರೆ ಅವ್ರು ತಕ್ಕಂಗೆ ನಾವು ರೆಡಿ ಮಾಡೋದು, ಕಳಿಸೋದು. ಒಂದ್ಸಲ ನೀವು ಸರ್ವಿಸ್ ಕಂಪ್ಲೀಟ್ ಆಗಿ ಕೊಡ್ತಾ ಇದ್ರೆ ಏನು ತೊಂದರೆ ಇರಲ್ಲ, ರಿಟರ್ನ್ ಆರ್ಡರ್ಸ್ ಪಕ್ಕ ಇರುತ್ತೆ ಅಲ್ವಾ? ಹೌದು, ಇದು ಬನ್ನಿ, ಇದು ಬರೀ ಮಾಡಿಟ್ಟಿರೋದಲ್ಲ, ಡೇ ಟು ಡೇ ಟರ್ನ್ ಓವರ್ ಮೊಮೆಂಟ್ ಆಗ್ತಾನೆ ಇರುತ್ತೆ ಇದು ಅಲ್ವಾ? ಸಾಯಂಕಾಲ ಡೈಲಿ 30-40 ಬಂಡಲ್, ಡೈಲಿ 30-40 ಬಂಡಲ್ ಆರ್ಡರ್ಸ್ ಬರುತ್ತೆ ಹೋಗುತ್ತೆ. ಸೇಲ್ ಆಗಲ್ಲ ಅನ್ನೋರಿಗೆ ಇದೊಂದು ಮೋಟಿವೇಶನ್. ಹೌದು, ಮಾರ್ಕೆಟ್ ಅಲ್ಲಿ ಇರಬೇಕು ಅಂತಂದ್ರೆ ನಾವು ಸ್ವಲ್ಪ ಸ್ಟ್ರಗಲ್ ಮಾಡಬೇಕು. ಆರಾಮಾಗಿ ಬರುವಂತ ಯಾವ್ದಿಲ್ಲ, ಯಾವ್ದು ಇಲ್ಲ ಅಲ್ವಾ? ಸ್ಟ್ರಗಲ್ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ಬೇಕು ಅಲ್ವಾ? ಅಂದ್ರೆ ಈ ತರ ಎಲ್ಲ ಮಾಡ್ಬೋದು. ಖಂಡಿತ ಸರ್. ಸೊ ನಿಮ್ಮಿಂದ ನೋಡಿ ನಮ್ ಜನರು ಎಲ್ಲರಿಗೂ ಮೋಟಿವೇಶನ್ ಆಗಿರ್ಬೋದು ಸರ್, ಬಹಳ ಕ್ವಶನ್ಸ್ ಇತ್ತು. ಸೊ ಮಷಿನ್ಗಳು ಯಾರೇ ಬೇಕು ಅಂತಂದ್ರೆ ಪ್ರತಿಯೊಂದನ್ನು ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡ್ತೀವಿ. ಯಾವ್ದೇ ಕಾರಣ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಇಲ್ಲ, ಅವ್ರು ಯಾವ ಟೆಕ್ನಿಷಿಯನ್ ಕರ್ಕೊಂಡ್ಬಂದು ತೋರಿಸಿ ಅವ್ರಿಗೆಲ್ಲ ಸಪೋರ್ಟ್ ಕೊಡಿ. ಡೆಫಿನೆಟ್ಲಿ ಸರ್. ಈಗ ರಾ ಮೆಟೀರಿಯಲ್ ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀರ ಅಂತ ಹೇಳಿದ್ರಿ. ಹೌದು. ಸೊ ಮ್ಯಾನುಫ್ಯಾಕ್ಚರ್ ಮಾಡೋದು ಸ್ವಲ್ಪ ನಮ್ ಸಬ್ಸ್ಕ್ರೈಬರ್ ತೋರಿಸಿ ಸರ್, ಯಾಕಂದ್ರೆ ಗೊತ್ತಾಗ್ಬೇಕಾರೆ ರಿಯಾಲಿಟಿ. ಸೊ ಬನ್ನಿ, ಅಲ್ಲಿ ಹೋಗೋಣ, ನೇರವಾಗಿ ತೋರಿಸ್ಕೊಡಿ ಸರ್. ಬನ್ನಿ ಸರ್. ಸರ್, ಇಲ್ಲಿ ನೋಡ್ತಾ ಇದೀರಲ್ಲ, ಇಲ್ಲಿ ಎಷ್ಟೇ ನಿಮಗೆ ಪ್ರಾಡಕ್ಟ್ಸ್ ಕಾಣ್ತಿದಾವಲ್ಲ, ಈ ಎಲ್ಲಾ ತರನು ಡೈ ಸಿಗುತ್ತೆ ನಮ್ಮ ಹತ್ರ. ಎಲ್ಲ ಕಲರ್ಸ್ ಇದಾವಲ್ಲ ಸರ್? ಅವು ಸಿಗುತ್ತೆ ಕಲರ್ಸ್, ರಾ ಮೆಟೀರಿಯಲ್ ಸಿಗುತ್ತೆ. ಇದೆಲ್ಲ ಮುಂಚೆನೆ ಸ್ವಲ್ಪ ಆರ್ಡರ್ ಮಾಡ್ಬೇಕು ಅಡ್ವಾನ್ಸ್ ಆಗಿ, ನಿಮಗೆ ಒಂದು 4-5 ಡೇಸ್ ಅಲ್ಲಿ ಸಿಗುತ್ತೆ ಅಲ್ವಾ? ಬಾಕಿ ಏನಿದೆ ಸಿಲ್ವರ್ ಮಲ್ಟಿ ಗ್ರೀನ್ ಇವೆಲ್ಲ ಇಮಿಡಿಯೇಟ್ ಸಿಕ್ಬಿಡುತ್ತೆ. ಇವು ಇಮಿಡಿಯೇಟ್ ಸಿಕ್ಬಿಡುತ್ತೆ ಅಲ್ವಾ? ಹಾ, ಹೌದು ಹೌದು. ಇವ್ ನೋಡ್ತಿರ್ಬೋದು, ಚಿಕ್ಕದಿಂದ ಹಿಡಿದು ದೊಡ್ಡದ ಮರ ಒಂದೇ ಮಷೀನ್ ಅಲ್ಲಿ ಮಾಡಬಹುದು ಅಲ್ವಾ? 6 ನಂಬರ್, 7 ನಂಬರ್, 9 ನಂಬರ್, 10 ನಂಬರ್, ಡೈ ಎಷ್ಟೇ ಚೇಂಜ್ ಮಾಡ್ಕೋಬೇಕು, ಎಷ್ಟೇ ಚೇಂಜ್ ಮಾಡ್ಕೋಬೇಕು, ಎಲ್ಲ ಡೈ ಸಿಗುತ್ತೆ ನಿಮ್ಮ ಹತ್ರ? ಹೌದು, ಸಿಗುತ್ತೆ ಸಿಗುತ್ತೆ ಅಲ್ವಾ?
ಸೊ ಅದರಲ್ಲಿ ಇದು ಯೂಸ್ ಆಗುತ್ತೆ ರೋಲ್ ಅಲ್ಲ ಮ್ಯಾನ್ಯುವಲ್ ಮಷೀನ್ ಅಲ್ಲಿ ಮಹಿಳೆಯರು ಕೆಲಸ ಮಾಡ್ತಿರ್ತಾರಲ್ಲ ಒಂದೊಂದೇ ಪೀಸ್ ಹಿಡಿದು ಒಂದ್ ನಾಲ್ಕೈದು ಪೀಸ್ ಹಿಡಿದು ಕಟ್ ಮಾಡೋದು ಸರ್ ಈಗ ರಾ ಮೆಟೀರಿಯಲ್ ಬಗ್ಗೆ ತಿಳಿಸ್ಕೊಡಿ ಸರ್ ಹಾ ಸರ್ ಸೊ ನಾ ಹೇಳ್ತಾ ಇದ್ನಲ್ಲ ಓನ್ ರಾ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅಂತ ಸೊ ಇದೆ ಸರ್ ಇದು ಲ್ಯಾಮಿನೇಷನ್ ಮಷೀನ್ ಓಕೆ ಇದು ಲ್ಯಾಮಿನೇಷನ್ ಸರ್ ಹೌದು ಸೊ ರಾ ಮೆಟೀರಿಯಲ್ ಹೌದು ಓಕೆ ಸರ್ ಹಾ ಈ ತರ ಪೇಪರ್ ರೋಲ್ ಇರುತ್ತೆ ಆಮೇಲೆ ಅಲ್ಲಿ ಫಿಲ್ಮ್ ರೋಲ್ ಇರುತ್ತೆ ಸೊ ಇಲ್ಲಿ ಮುಂದೆ ರೆಡಿ ಪ್ರಾಡಕ್ಟ್ ಬರ್ತಾ ಇದೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್ ಓಕೆ ಸೊ ಅದಕ್ಕೆ ಹುಬ್ಳಿಯಲ್ಲಿ ನಾವು ಓನ್ ನಾರ್ತ್ ಕರ್ನಾಟಕದಲ್ಲಿ ಓನ್ ರಾ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೋಬೇಕು ಅಂತ ಪ್ಲಾನ್ ಇತ್ತು ಇವಾಗ ಮಾಡಿದ್ವಿ ಓಕೆ ಹಾ ಸೊ ಇವಾಗ ಜಿ ಎಸ್ ಎಂ ರೇಂಜ್ ಬಂದ್ಬಿಟ್ಟು ಎಟಿ ಜಿ ಎಸ್ ಎಂ ಇಂದ ಹೈ ರೇಂಜ್ ವರೆಗೂ ಬರುತ್ತೆ ಸೊ ಕಸ್ಟಮರ್ ಅವ್ರದ್ದು ರಿಕ್ವೈರ್ಮೆಂಟ್ ಹೆಂಗಿರತ್ತಲ್ಲ ಅವ್ರ ಪ್ರಕಾರ ನಾವು ಕೊಡ್ತೀವಿ ಇದ್ರದ ಯಾವ್ದು ಅವ್ರು ಲೊಕೇಶನ್ ಎಲ್ಲಿದಾರಲ್ಲ ಅವ್ರಿಗೆ ಯಾವ ಜಿ ಎಸ್ ಎಂ ತಗೋಬೇಕು ಅಂತ ಇತ್ತಂದ್ರೆ ನಾವು ಟ್ರಿಪ್ಸ್ ಮತ್ತೆ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತೀವಿ ಮಾರ್ಕೆಟಿಂಗ್ ಅವ್ರಿಗೆ ಈಸಿ ಆಗೋ ತರ ಯಾವ್ದಿದೆ ಅಲ್ಲ ಯಾವ ಜಿ ಎಸ್ ಎಂ ತಗೋಬೇಕಂತ ನಾವು ಹೇಳ್ಕೊಡ್ತೀವಿ ಅವ್ರಿಗೆ ಖಂಡಿತ ಸರ್ ಆಮೇಲೆ ರಾ ಮೆಟೀರಿಯಲ್ ನೀವು ಇದನ್ನ ಉತ್ಪಾದನೆ ಮಾಡೋದ್ರಿಂದ ಸೊ ಮಾರ್ಜಿನ್ ಅವ್ರಿಗೆ ನೋಡಿ ಬೇರೆಯವರು ಟ್ರೇಡಿಂಗ್ ಮಾಡ್ತಾರಲ್ಲ ಮಾರ್ಜಿನ್ ಎಲ್ಲ ಅವರೇ ತಿನ್ಬಿಡ್ತಾರೆ ಇವಾಗ ಇದನ್ನ ನಾವು ಬೆನಿಫಿಟ್ ಮಾಡ್ಕೊಂಡಿರೋ ಡೈರೆಕ್ಟ್ ಕಸ್ಟಮರ್ ಕೊಡ್ತೀವಿ ನೀವೇನು ಮಾರ್ಜಿನ್ ಅವ್ರಿಗೆ ಕೊಡ್ತೀವಿ ಅವ್ರಿಗೆ ಡೈರೆಕ್ಟ್ ಕಸ್ಟಮರ್ ಇದೆಲ್ಲ ಬೆನಿಫಿಟ್ ಅಂದ್ರೆ ರಾ ಮೆಟೀರಿಯಲ್ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ರಾ ಮೆಟೀರಿಯಲ್ ನಿಮ್ಗೆ ಸಿಗೋ ಮಾರ್ಜಿನ್ ಅವ್ರಿಗೆ ಕೊಟ್ಬಿಡೋದು ಯಸ್ ಸೊ ಆಗಿರೋ ಪ್ರಾಡಕ್ಟ್ ಈ ತರ ಆಗುತ್ತೆ ನೋಡಿ ಎಲ್ಲ ಕಾಣುತ್ತೆ ನಿಮ್ ಕಣ್ಣ ಮುಂದೆ ಈ ತರ ಎಲ್ಲ ಆಗುತ್ತೆ ನೀವೇ ಇದು ಮಾಡಿ ಹೌದೌದು ಓನ್ ಮಷೀನ್ ಅಲ್ಲಿ ಸರ್ ಸರಿ ಸರ್ ಅಂದ್ರೆ ಏನೇ ಒಂದು ಇತ್ತು ಅಂತಂದ್ರೆ ಇನ್ಫಾರ್ಮೇಶನ್ ಅವ್ರಿಗೆ ಕೊಡಿ ಸರ್ ಓಕೆನಾ ಯಸ್ ಡೆಫಿನೆಟ್ಲಿ ಓಕೆ ಸರ್ ನಮಸ್ತೆ ಥ್ಯಾಂಕ್ ಯು